ನಮಸ್ಕಾರ. ಇವತ್ತಿನ ವಿಡಿಯೋ ದೊಡ್ಡ ಸುದ್ದಿ, ರಿಲಯನ್ಸ್ ತ್ರೈಮಾಸಿಕ ಫಲಿತಾಂಶ ಕೇವಲ ಸುಮಾರು, ಸೋಮವಾರಕ್ಕೆ ಕಾದು ನೋಡೋಣ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ದೊಡ್ಡ ಸುದ್ದಿ ಅಂತ ಯಾಕೆ ಹೇಳಿದೆ ಅಂತಂದ್ರೆ, ರಿಲಯನ್ಸ್ ಷೇರುಗಳು ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ಸ್ ಹತ್ರನೂ ಇದ್ದಾವೆ, ನಮ್ಮ ಚಾನಲ್ ಮೆಂಬರ್ಸ್ ಹತ್ರನೂ ಇದ್ದಾವೆ. ಆದ್ದರಿಂದ ಅವರು ಅದರಲ್ಲಿ ಎಸ್ ಸಿ ಪಿ ಮಾಡ್ತಾ ಬರ್ತಾ ಇದ್ದಾರೆ. ಈಗ ಒಂದು ಕನ್ಫ್ಯೂಷನ್, ಸದ್ಯದ ಮಟ್ಟಿಗೆ ಹೇಳಿಕೊಳ್ಳುವಂಥ ಫಲಿತಾಂಶ ಇಲ್ಲ. ಅದಕ್ಕೋಸ್ಕರ ಹೇಳಿದೆ, ಹೂಡಿಕೆದಾರರು ಏನು ಯೋಚನೆ ಮಾಡ್ತಾರೆ ಅದರ ಬಗ್ಗೆ ಅಂತ ತಿಳ್ಕೊಳ್ಬೇಕಾದ್ರೆ ಸೋಮವಾರಕ್ಕೆ ಕಾದು ನೋಡಬೇಕು. ಯಾಕಂದರೆ ರಿಲಯನ್ಸ್ನ ರಿಸಲ್ಟ್ ಬಂದದ್ದು ಮಾರ್ಕೆಟ್ ಅವರ್ಸ್ ಆದಮೇಲೆ. ಈಗ ನಿಮ್ಮ ಮುಂದೆ ರಿಲಯನ್ಸ್ ಇಂಡಸ್ಟ್ರೀಸ್ ಕ್ವಾರ್ಟರ್ಲಿ ಫೈನಾನ್ಷಿಯಲ್ ಇಡ್ತಾ ಇದೆ. ಸೇಲ್ಸು ಏಪ್ರಿಲ್ ಜೂನ್ 2022 2.19 lakh crores, ಏಪ್ರಿಲ್ ಜೂನ್ 2023 ಅದೇ ಕ್ವಾರ್ಟರ್ ಈ ವರ್ಷ 2.07 lakh crores, ಅಂದರೆ 5% ಕಮ್ಮಿ ಆಗಿದೆ. ನೆಟ್ ಪ್ರಾಫಿಟ್ಟು ಏಪ್ರಿಲ್ ಜೂನ್ 2022 19,443 ಇದ್ದದ್ದು ಈಗ 18,258 ಆಗಿದೆ, -6% ಆಗಿದೆ. ಈಗ ಹೋಲಿಕೆಗಾಗಿ ರಿಲಯನ್ಸ್ ಇಂಡಸ್ಟ್ರೀಸ್ ಕಳೆದ 5 quarters ಸೇಲ್ಸು ನೆಟ್ ಪ್ರಾಫಿಟ್ ನೀಡ್ತಾ ಇದ್ದಾನೆ. ಏಪ್ರಿಲ್ ಜೂನ್ 2022 219,404 crores ಸೇಲ್ಸ್, ನೆಟ್ ಪ್ರಾಫಿಟ್ 19,443 crores. ಜುಲೈ ಸೆಪ್ಟೆಂಬರ್ 2022 230,055 ವರ್ಸಸ್ 15,512. ಅಕ್ಟೋಬರ್ ಡಿಸೆಂಬರ್ 2022 217,164 ವರ್ಸಸ್ 17,806 crores. ಜನವರಿ ಮಾರ್ಚ್ 2023 212,945 ವರ್ಸಸ್ 21,327 crores. ಏಪ್ರಿಲ್ ಜೂನ್ 2023 ಅಪ್ರಾಕ್ಸಿಮೇಟ್ಲಿ 207,000 crores ಸೇಲ್ಸ್ ಮತ್ತು ನೆಟ್ ಪ್ರಾಫಿಟ್ 18,258 crores. ಈಗ ರಿಲಯನ್ಸ್ನ ಬೇರೆ ಬೇರೆ ಸೆಗ್ಮೆಂಟ್ನಿಂದ ಯಾವ ಥರ ರೆವಿನ್ಯೂ ಬಂದಿದೆ ಈ ಕ್ವಾರ್ಟರ್ನಲ್ಲಿ. ಆಯಿಲ್ ಟು ಕೆಮಿಕಲ್ -18%, ಆಯಿಲ್ ಟು ಗ್ಯಾಸ್ +28%, ರಿಟೇಲ್ +19%, ಡಿಜಿಟಲ್ ಸರ್ವಿಸಸ್ ಜಿಯೋ +13%, ಅದರ್ಸ್ ಟೋಟಲ್ 17% ಆಗಿದೆ. ರೆವಿನ್ಯೂ ಮತ್ತು ನೆಟ್ ಪ್ರಾಫಿಟ್ ಕಳೆದ ವರ್ಷದ ಏಪ್ರಿಲ್ ಜೂನ್ 2022 ಕ್ವಾರ್ಟರ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಆಗಿದೆ. ರೆವಿನ್ಯೂ ಫ್ರಮ್ ಆಯಿಲ್ ಟು ಕೆಮಿಕಲ್ ಸೆಗ್ಮೆಂಟ್ ಹ್ಯಾಸ್ ಫಾಲನ್ ಡ್ಯೂ ಟು ಫಾಲ್ ಇನ್ ಕ್ರೂಡ್ ಆಯಿಲ್ ಪ್ರೈಸಸ್. ಅಂದರೆ ಕ್ರೂಡ್ ಆಯಿಲ್ ಪ್ರೈಸ್ ಮೇಲೋದ್ರಿಂದ ರಿಲಯನ್ಸ್ ಅವ್ರದ್ದು ಪ್ರಾಫಿಟ್ ಕಮ್ಮಿ ಆಗಿದೆ, ಮತ್ತೆ ಬೇರೆ ಎಲ್ಲ ಬಿಸ್ನೆಸ್ ಆಸ್ ಯೂಶುವಲ್ ಗ್ರೋ ಆಗಿದೆ. ಓವರ್ಆಲ್ ಟೋಟಲ್ ರಿಸಲ್ಟ್ ನೋಡಿದ್ರೆ ಬಿಲೋ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್. ಮತ್ತೆ ಸದ್ಯದ ಮಟ್ಟಿಗೆ ಅವರು ಡಿವಿಡೆಂಡ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ, 1 share ₹9. ರಿಲಯನ್ಸ್ ನ ರಿಸಲ್ಟ್ ಅನೌನ್ಸ್ ಆಗಿದ್ದು ಈಗೇನು ಕೆಲವು ನಿಮಿಷಗಳ ಹಿಂದೆ. ನಾವು ಅದನ್ನು ಇನ್ನೂ ಸ್ವಲ್ಪ ಸ್ಟಡಿ ಮಾಡಿ ನಾಳೆ ನಮ್ಮ ಬ್ರೇಕಿಂಗ್ ನ್ಯೂಸ್ನಲ್ಲಿ ಇನ್ನೇನಾದರೂ ಹೊಸ ವಿಚಾರಗಳಿದ್ರೆ ತಿಳಿಸ್ತೇವೆ. ಇವತ್ತು ರಿಸಲ್ಟ್ ಅನೌನ್ಸ್ ಆಗೋ ಮುಂಚೆನೆ ರಿಲಯನ್ಸ್ ಶೇರ್ 3% ಕೆಳಗೆ ಬಿತ್ತು. ಈಗ ಸೋಮವಾರ ಕಾದು ನೋಡಬೇಕು ಇನ್ನೂ ಎಷ್ಟು ಕೆಳಗೆ ಬೀಳುತ್ತೆ, ಯಾಕಂದರೆ ಹೂಡಿಕೆದಾರರ ರಿಯಾಕ್ಷನ್ ಈ ಒಂದು ರಿಸಲ್ಟಿಗೆ ಹೇಗಿರುತ್ತೆ ಅಂತ ನಾವು ಊಹೆ ಮಾಡೋದು ಕಷ್ಟ. ಕಳೆದ 1 ವರ್ಷದ ಬಗ್ಗೆ ಮಾತಾಡಿದ್ರೆ ರಿಲಯನ್ಸ್ ಶೇರ್ 11% ಮೇಲಕ್ಕೆ ಹೋಗಿತ್ತು, ಅದೇ ಅವಧಿಯಲ್ಲಿ ನಿಫ್ಟಿ 18% ಮೇಲಕ್ಕೆ ಹೋಗಿತ್ತು. ಈಗ ನಾನು ರಿಲಯನ್ಸ್ನ ಮಿನಿ ಫಂಡಮೆಂಟಲ್ ಅನಾಲಿಸಿಸ್ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಅಡ್ಜಸ್ಟೆಡ್ ಸ್ಟಾಕ್ ಪ್ರೈಸ್, ಯಾಕಂದರೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಶೇರು ಇದರಿಂದ ಹೊರಗೆ ಹೋಗಿದೆ. 52 ವಾರದ ಹೈಯೆಸ್ಟು 2,632, ಲೋಯೆಸ್ಟು 2,000, ಇವತ್ತಿನ ರೇಟು 2,536. ಮತ್ತೆ ಒಬ್ಬ ಹೂಡಿಕೆದಾರನ ಲೆಕ್ಕ ತಗೊಂಡ್ರೆ 1 ವರ್ಷಕ್ಕೆ 11% ರಿಟರ್ನ್ಸ್ ಕೊಟ್ಟಿದೆ, 5 ವರ್ಷಕ್ಕೆ 20% ಪರ್ ಆನಮ್ CAGR, 10 ವರ್ಷಕ್ಕೆ 20% ಪರ್ ಆನಮ್ CAGR ಕೊಟ್ಟಿದೆ. ಈಗ ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ನೀವು ಏನು ಯೋಚನೆ ಮಾಡ್ತೀರಿ ಮತ್ತು ನಿಮ್ಮ ಅಂದಾಜು ಏನಿರ್ಬೋದು ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಒಂದು ಸಮೀಕ್ಷೆ ಮಾಡ್ತಾ ಇದ್ದೇವೆ. ಇನ್ನೂ ಏನಾದರೂ ಎಕ್ಸ್ಟ್ರಾ ಕರೆಕ್ಷನ್ಸ್ ಆಗ್ಬೋದಾ ನಿಫ್ಟಿಯಲ್ಲಿ ಸೋಮವಾರ? ಎಸ್ ಆರ್ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತದ ಮರಿಬೇಡಿ. ನಾವು ಮಾಡ್ತಿರುವಂತಹ ನಿಸ್ವಾರ್ಥ ಸೇವೆ ಚೆನ್ನಾಗಿದೆ ಅಂತಂದ್ರೆ ವಿಡಿಯೋನ ಎಲ್ಲಾ ಕನ್ನಡಿಗರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.